ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ಕಾಣದ ಪಿಶಾಚಿ. ಒಂದು ಊರಲ್ಲಿದ್ದ ಗೋಪಾಲನೆಂಬವನಿಗೆ ಪಟ್ಟಣದ ಒಂದು ಕಚೇರಿಯಲ್ಲಿ ಕೆಲಸ ಸಿಕ್ಕಿತ್ತು. ದಿನ ಬೆಳಿಗ್ಗೆ ಮನೆಯಿಂದ ಹೊರಟು ಕಾಡಿನ ದಾರಿಯಲ್ಲಿ ಪಟ್ಟಣಕ್ಕೆ ಹೋಗಿ ಕೆಲಸ ಮುಗಿಸಿಕೊಂಡು ಮತ್ತೆ ಮನೆಗೆ ಹಿಂದಿರುಗುವಾಗ ರಾತ್ರಿಯಾಗುತ್ತಿತ್ತು. ಅವನಿಗೆ ಸಿಗುವ ಸಂಬಳದಲ್ಲಿ ಪಟ್ಟಣದಲ್ಲೇ ಮನೆ ನೋಡಿಕೊಂಡಿರಲು ಸಾಧ್ಯವಿದ್ದಿಲ್ಲ. ಅವನ ಸಂಬಳದ ದೊಡ್ಡ ಭಾಗವನ್ನೇ ಬಾಡಿಗೆಗೆ ಕೊಡಬೇಕಾಗುತ್ತಿತ್ತು. ಅಂತಿಲೇ ದಿನ ನಡೆಯುತ್ತಾ ಕಾಲು ಗಟ್ಟಿ ಮಾಡಿಕೊಳ್ಳುತ್ತಿದ್ದನು. ಒಂದು ದಿನ ಅವನು ಕಾಡಿನ ದಾರಿಯಲ್ಲಿ ಬರುವಾಗ ದಾರಿಯ ಬದಿಯಲ್ಲಿರುವ ಮರಗಳ ಮೇಲೆ ಕೋತಿಗಳ ಗುಂಪೇ ಸೇರಿಕೊಂಡು ತುಂಬ ಗಲಾಟೆ ಮಾಡಿಕೊಂಡಿದ್ದವು. ಅವುಗಳನ್ನು ನೋಡಿ ಗೋಪಾಲನು ಹೆದರಿ ಕಾಲುದಾರಿಯನ್ನು ಬಿಟ್ಟು ಅಡ್ಡದಾರಿಯನ್ನು ಹಿಡಿದು ದಾರಿ ದಿಕ್ಕುಗಳಿಲ್ಲದ ಕಾಡಿನೊಳಗೆ ಎಲ್ಲೆಲ್ಲೋ ಸುತ್ತಿ ಹೇಗೆ ಹೇಗೋ ನಡೆದನು. ಕಡೆಗೆ ಸೂರ್ಯಾಸ್ತವಾಗಿ ಕತ್ತಲೆಯು ಕವಿಯತೊಡಗಿತು. ಒಂದು ಕಡೆಯಲ್ಲಿ ಗೋಪಾಲನಿಗೆ ಅರ್ಧದವರೆಗೆ ಸುಟ್ಟು ಕರ್ರಗಾದಂತಿದ್ದ ಒಂದು ಮರವು ಕಂಡಿತು. ಅದರ ಕೊಂಬೆಗಳಲ್ಲಿ ಒಂದು ಎಲೆಯೂ ಇಲ್ಲದೆ ಪೂರ್ತಿ ಬೋಳಾಗಿದ್ದಿತು. ಅದು ಮರವೋ ಪಿಸಾಚಿಯೋ ಅನಿಸಿ ಹೆದರಿ ನಡುಕ ಬಂತು. ಅವನಿಗೆ ಪಿಸಾಚಿಗಳೆಂದರೆ ಕೆಟ್ಟ ಭಯ. ಆದರೆ ಕೆಲವು ಪಿಸಾಚಿಗಳು ಕೇಡು ಮಾಡುವುದಕ್ಕೆ ಬದಲಾಗಿ ಒಳ್ಳೆಯದು ಮಾಡುತ್ತವೆಂದು ಕೇಳಿದ್ದನು. ಹೆದರಿದವರನ್ನಷ್ಟೇ ಅವು ಹೆದರಿಸುವುದಂತೆ. ಆದುದರಿಂದ ಅವನು ಸ್ವಲ್ಪ ಧೈರ್ಯ ತಂದುಕೊಂಡನು. ವಿಕೃತವಾಗಿರುವ ಆ ಮರವನ್ನು ನೋಡಿ ಗೋಪಾಲನು ಪಿಸಾಚಿಯಂತೆಲೇ ಭ್ರಮಿಸಿ ತನ್ನ ಎರಡು ಕೈಗಳನ್ನು ಜೋಡಿಸಿ, ಓ ಪಿಸಾಚಿ, ನೀನು ಒಳಿತು ಮಾಡುವ ಪಿಸಾಚಿಯೇ ಎಂದು ನಂಬುತ್ತೇನೆ. ದೇವರನ್ನು ಬೇಡುವ ಹಾಗೆ ನಿನ್ನನ್ನು ಬೇಡುತ್ತೇನೆ. ನನಗೆ ಕೇಡು ಮಾಡುವುದರಿಂದ ನನಗೆ ಸಿಗುವ ಲಾಭವೇನೂ ಇಲ್ಲ. ಅದಕ್ಕೆ ಬದಲಾಗಿ ಬಡವನಾದ ನನಗೆ ಒಂದಿಷ್ಟು ಹಣವೋ ಧನವೋ ಕೊಡು. ನಿನ್ನ ಹೆಸರು ಹೇಳಿಕೊಂಡು ಸುಖವಾಗಿ ಬದುಕುತ್ತೇನೆ. ನಿನ್ನನ್ನು ಹೇಗೆ ಪೂಜೆ ನೈವೇದ್ಯ ಮಾಡಬೇಕೋ ಹೇಳು ಎಂದನು. ಅವನ ಮಾತು ಮುಗಿಯುವಷ್ಟರಲ್ಲಿ ಆ ಮರದ ಪೊಟರೆಯೊಳಗೆ ಏನೋ ಶಬ್ದವಾಯಿತು. ಗೋಪಾಲನು ಧೈರ್ಯದಿಂದ ಆ ಮರದ ಬಳಿಗೆ ಹೋಗಿ ಎರಡಾಳು ಹಿಡಿಯುವಷ್ಟು ದೊಡ್ಡದಾದ ಆ ಪೊಟರೆಯನ್ನು ಬಗ್ಗಿ ನೋಡಿದನು. ಅವನ ಕಣ್ಣುಗಳು ಇಷ್ಟಗಲವಾದವು. ಅದರೊಳಗೆ ತುಂಬಾ ಚಿನ್ನದ ನಾಣ್ಯಗಳು. ಗೋಪಾಲನು ಸಂತೋಷದಿಂದ ಒಂದು ನಿಮಿಷ ಮೂರ್ಛಿತನಂತಾದನು. ಗೋಪಾಲನು ಅತ್ಯಾತುರದಿಂದ ಅವುಗಳನ್ನು ಬಾಚಿ ಬಾಚಿ ತೆಗೆದು ತನ್ನ ವಸ್ತ್ರದಲ್ಲಿ ಹಾಕಿ ಮೂಟೆ ಕಟ್ಟಿಕೊಂಡು ಹೊರಟನು. ಅಲ್ಲಿಂದ ಮುಂದೆ ಹೋದ ಕೂಡಲೇ ಅವನ ಗುರುತಿನ ಮರವು ಗುಡ್ಡವು ಕಂಡುಬಂದವು. ಅದರಿಂದ ದಾರಿ ತಿಳಿದು ನಡೆದು ಮಧ್ಯರಾತ್ರಿಯ ಸಮಯಕ್ಕೆ ಮನೆಗೆ ತಲುಪಿದನು. ಬಾಗಿಲು ತಟ್ಟಿದ ಕೂಡಲೇ ಅವನ ಹೆಂಡತಿ ಗೋಮತಿ ಬಾಗಿಲು ತೆರೆದು, ಇದೇನು ಇವತ್ತು ಇಷ್ಟು ಹೊತ್ತಾಯಿತೇಕೆ, ನನಗೆ ಕಾದು ಕಾದು ಸಾಕಾಯಿತು ಎಂದು ಕೇಳಿದಳು. ಅದನ್ನೆಲ್ಲ ಆಮೇಲೆ ಹೇಳುತ್ತೇನೆ, ಮೊದಲು ಕುಡಿಯಲು ಸ್ವಲ್ಪ ನೀರು ತಂದುಕೊಡು ಎಂದು ಗೋಪಾಲನು ಬೇಸರದಿಂದ ಹೇಳಿದನು. ಹೆಂಡತಿ ಅಡಿಗೆ ಮನೆಗೆ ಹೋದಳು. ಅವಳು ಎಲುವಿಲ್ಲದ ನಾಲಿಗೆಯಲ್ಲಿ ಸಾಸಿವೆ ಕಾಳು ನಿಲ್ಲುವಂತಿಲ್ಲವೆಂದು ಗೋಪಾಲನಿಗೆ ಗೊತ್ತು. ಗೋಪಾಲನು ಚಿನ್ನದ ನಾಣ್ಯಗಳಿರುವ ಮೂಟೆಯನ್ನು ಅಟ್ಟದ ಹಲಗೆಯ ಮೂಲೆಗೆ ಬಿಸುಟನು. ಕಾಡಿನಲ್ಲಿ ಕೋತಿಗಳಿಂದ ದಾರಿ ತಪ್ಪಿ ಇಷ್ಟು ತಡವಾಯಿತೆಂದು ಹೆಂಡತಿಗೆ ಹೇಳಿ ಹಾಸಿಗೆಯಲ್ಲಿ ಬಿದ್ದುಕೊಂಡನು. ಬೆಳಗ್ಗಿನವರೆಗೂ ನಿದ್ದೆ ಬರಲಿಲ್ಲ. ಆ ಮೂಟೆಯಲ್ಲಿ ಎಷ್ಟು ನಾಣ್ಯಗಳಿರಬಹುದೆಂದು ಮನಸ್ಸಿನಲ್ಲೇ ಅಂದಾಜು ಲೆಕ್ಕ ಹಾಕಿಕೊಳ್ಳುತ್ತಿದ್ದನು. ಇನ್ನೂ ನಿದ್ದೆ ಮಾಡದೆ ಹೊರಳುತ್ತಿದ್ದೀರಿ, ಏನಾಯಿತು, ಮೈಸರಿಯಿಲ್ಲವೇ ಎಂದು ಗೋಮತಿ ಕೇಳಿದಳು. ನೀನು ಹೀಗೆ ಮಾತಾಡಿಸಿದರೆ ನಿದ್ದೆ ಹೇಗೆ ಬಂದೀತು, ನೀನು ಬಾಯಿ ಮುಚ್ಚಿ ಸುಮ್ಮನೆ ಬಿದ್ದುಕೋ ಎಂದು ಕೋಪದಿಂದ ಹೇಳಿದನು ಗೋಪಾಲ. ಈವರೆಗೂ ತನ್ನ ಮೇಲೆ ರೇಗಿಬೀಳದ ಗಂಡ ಈ ದಿನ ಹೀಗೆ ಕೋಪದಿಂದಿರುವುದನ್ನು ನೋಡಿ ಗೋಮತಿಗೆ ಅಳು ಬರುವಂತಾಯಿತು. ಬೆಳಗಾದ ಮೇಲೆ ಗೋಪಾಲನು ಪಟ್ಟಣಕ್ಕೆ ಹೋದನು. ಆದರೆ ತನ್ನ ಉದ್ಯೋಗದ ಕಚೇರಿಗೆ ಹೋಗದೆ ಬಗೆ ಬಗೆಯ ವ್ಯಾಪಾರವನ್ನು ಕುರಿತು ಪರಿಚಯವಿರುವವರ ಬಳಿಗೆ ಹೋಗಿ ಅವರನ್ನು ಮಾತಾಡಿಸಿ ವ್ಯಾಪಾರದ ಕೆಲವು ಸಂಗತಿಗಳನ್ನು ತಿಳಿದುಕೊಂಡನು.
ಮುಖ್ಯವಾಗಿ ಪ್ರತಿಯೊಬ್ಬನೂ ವ್ಯಾಪಾರ ತೊಡಗಬೇಕಾದರೆ ಸಹಸ್ರ ಸಂಖ್ಯೆಯ ಮೂಲಧನವಿರಬೇಕೆಂದೇ ಹೇಳಿದರು. ಹೀಗೆ ಅವನು ವ್ಯಾಪಾರದ ಗುಂಗಿನಲ್ಲಿ ಏಳೆಂಟು ದಿನಗಳನ್ನು ಉದ್ಯೋಗಕ್ಕೆ ಹೋಗದೆಯೇ ಕಳೆದನು. ಕಡೆಗೆ ಪಿಸಾಚಿ ಕೊಟ್ಟ ಧನವನ್ನು ಆಪತ್ತಿಗಷ್ಟೇ ತೆಗೆಯಬೇಕೆಂದು ವ್ಯಾಪಾರಕ್ಕೆ ಬೇರೆ ಮೂಲಧನವನ್ನೇ ಸಂಪಾದಿಸಬೇಕೆಂದು ನಿಶ್ಚಯಿಸಿ ಮತ್ತೆ ಆ ಪಿಸಾಚಿ ಮರದ ಕಡೆಗೆ ಹೋದನು. ಆ ಮರದ ಹತ್ತಿರ ಕೈಮುಗಿದು, ಪಿಸಾಚ ಮಹಾನುಭಾವ, ನೀನು ಕೊಟ್ಟ ಹಣದಿಂದ ಏನು ಮಾಡುವುದೆಂಬ ಆಲೋಚನೆಯಲ್ಲಿ ರಜೆ ಹಾಕದೆ ದಿನ ಕಳೆದುದರಿಂದ ನನ್ನ ಉದ್ಯೋಗವೂ ಹೋಯಿತು. ಇನ್ನಿಷ್ಟು ದನ ಕೊಟ್ಟು ನೀನೇ ನನ್ನ ಉದ್ಯೋಗ ಹೋದ ನಷ್ಟ ತುಂಬಿಸಲಾರೆಯಾ ಎಂದನು ದೀನನಾಗಿ. ಆಗಲೂ ಪೊಟರೆಯೊಳಗೆ ಸಪ್ಪಳ ಕೇಳಿಸಿತು. ಗೋಪಾಲನು ಬಾಗಿ ನೋಡಿದಾಗ ಈ ಮೊದಲು ಸಿಕ್ಕಿದ ಧನದ ಅರ್ಧದಷ್ಟು ನಾಣ್ಯಗಳು ಅಲ್ಲಿರುವುದು ಕಂಡಿತು. ಕಾಣದ ಪಿಸಾಚಿಗೆ ಮನದಲ್ಲೇ ಸಾವಿರ ವಂದನೆ ಹೇಳಿಕೊಂಡನು. ಅದನ್ನೆಲ್ಲ ಬಾಚಿ ತಂದು ಹೆಂಡತಿಗೆ ತಿಳಿಯದ ಹಾಗೆ ಅಟ್ಟದ ಹಲಗೆಯ ಮೂಲೆಗೆ ಬಿಸುಟನು. ಇಷ್ಟರವರೆಗೆ ತನಗೆ ದೊರಕಿದ ನಾಣ್ಯಗಳನ್ನು ರಾಶಿ ಹಾಕಿ ಲೆಕ್ಕ ಮಾಡಬೇಕೆಂದು ಅವನು ತವಕಿಸತೊಡಗಿದನು. ಆದರೆ ಮನೆಯಲ್ಲಿರುವ ಹೆಂಡತಿ ಆ ಕೆಲಸಕ್ಕೆ ಆತಂಕಳಾಗಿದ್ದಳು. ಎರಡು ಮೂರು ದಿನ ಕಳೆದ ಮೇಲೆ ಹೇಗಾದರೂ ಹಣವನ್ನೆಲ್ಲ ಎಣಿಸಿ ಒಂದು ವ್ಯಾಪಾರ ತೊಡಗಬೇಕೆಂಬ ಆತುರತೆಯಲ್ಲಿ ಹೆಂಡತಿಯನ್ನು ನೋಡಿ, ನಾಳೆ ನೀನು ನಿನ್ನ ತವರು ಮನೆಗೆ ಹೋಗು, ಹೋಗದೆ ಬಹಳ ದಿನಗಳಾದುವಷ್ಟೇ, ಅವರನ್ನೆಲ್ಲ ನೋಡಬೇಕೆಂದು ನಿನಗೆ ಆಶೆ ಇದ್ದೀತು, ನಿದ್ದೆಯಲ್ಲಿ ಅಮ್ಮ ಅಂತ ಕನವರಿಸಿದೀಯಲ್ಲ ಎಂದನು. ಅದನ್ನು ಕೇಳಿ ಹೆಂಡತಿ ಅಳುದನಿಯಿಂದ, ನಾನೂ ನೋಡ್ತಾ ಇದ್ದೇನೆ, ನೀವು ಕೆಲವು ದಿನಗಳಿಂದ ಒಂದು ಥರ ಆಗಿದ್ದೀರಿ, ಇಷ್ಟರವರೆಗೆ ನನ್ನನ್ನು ಬಿಟ್ಟು ಇರಲಾರನೆಂದವರು ಈಗ ಹೋಗು ಅನ್ನುವಿರಾ, ಏನು ಭೂತ ಪಡೆದಿದೆಯೋ ನಿಮಗೆ ಎಂದಳು. ಗೋಪಾಲನಿಗೆ ಏನೂ ತೋರದೆ ತನ್ನೊಳಗೆ ತಳಮಳಿಸಿಕೊಳ್ಳುತ್ತಾ ರಾತ್ರಿಯಲ್ಲಿ ಅರೆಬರೇ ನಿದ್ದೆಯಲ್ಲಿರುವಾಗ ಕೋಣೆಯೊಳಗೆ ಏನೋ ಶಬ್ದವಾಯಿತು. ಅವನ ಎದುರಿನಲ್ಲಿ ನಾಲ್ಕು ಪಿಶಾಚಿಗಳು ಬಿಟ್ಟ ಕಣ್ಣು ಬಿಟ್ಟ ಹಾಗೆಯೇ ನೋಡಿದ. ಲೋ ಮನುಷ್ಯ, ನೀನು ನಮ್ಮ ಗೆಳೆಯನಿಂದ ಬಹಳ ಧನವನ್ನು ತಂದಿದ್ದೇಯಲ್ಲ, ಈಗ ನಮಗೆ ಹಸಿವಾಗಿದೆ, ಒಳ್ಳೆಯ ಔತಣದ ಊಟ ನಮಗೆ ಹಾಕು, ನಾವು ಉಂಡು ಹೋಗಿ ಅವನನ್ನು ಕಳುಹಿಸುತ್ತೇವೆ ಎಂದವು ಪಿಶಾಚಿಗಳು ಉತ್ಸಾಹದಿಂದ. ಔತಣವೇ? ಹಾಗೇನೂ ನಾನು ಹೇಳಲಿಲ್ಲ, ಗಲಾಟೆ ಮಾಡದೆ ಹೋಗಿಬಿಡಿ. ನನ್ನ ಹೆಂಡತಿಗೆ ನಿಮ್ಮನ್ನು ನೋಡಿದರೆ ಕೆಟ್ಟ ಭಯ, ಅವಳು ಸತ್ತೂ ಗಿತ್ತರೆ ಆ ಪಾಪ ನಿಮಗೆ ಎಂದನು ಗೋಪಾಲ ಹೆದರುತ್ತಾ. ಆ ಮಾತು ಕೇಳಿ ಪಿಶಾಚಿಗಳು ರೊಚ್ಚಿಗೆದ್ದು ಮನೆಯೊಳಗಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದವು. ಅಟ್ಟದ ಮೂಲೆಯಲ್ಲಿದ್ದ ಚಿನ್ನದ ನಾಣ್ಯಗಳ ಚೀಲಗಳನ್ನು ತೆಗೆದು ಮನೆಯೊಳಗೆಲ್ಲ ಚೆಲ್ಲಿ ಮಾಯವಾಗಿ ಹೋದವು. ಆ ನಾಣ್ಯಗಳೆಲ್ಲ ಚೇಳುಗಳು ಸರಸುರಿಗಳು ಆಗಿ ಗೋಪಾಲನ ಮೈಮೇಲೆ ದಾಳಿ ತೆಗೆಯಲು ಗೋಪಾಲನು ಕೆಟ್ಟದನೆಯಿಂದ ಅರಚಿದನು. ಅವನ ಹೆಂಡತಿ ಗೋಮತಿ ಆಗ ತಾನೇ ನಿದ್ದೆಯಿಂದೆದ್ದು, ಏನಾಯಿತು, ಕೆಟ್ಟ ಕನಸು ಕಂಡಿರಾ? ನಾನು ಇಲ್ಲಿಂದ ಹೋದ ಹೊರತು ನಿಮಗೆ ಮನಃಶಾಂತಿ ಇಲ್ಲವೇ? ನಾಳೆಯೇ ತಾಯಿ ಮನೆಗೆ ಹೋಗುತ್ತೇನೆ ಎಂದು ಏನೇನೋ ಹೇಳಿದಳು. ಸ್ವಲ್ಪ ಹೊತ್ತಿಗೆ ಗೋಪಾಲನು ಧೈರ್ಯ ತಂದುಕೊಂಡನು. ಈ ಮೊದಲು ತಾನು ಕಂಡುದೆಲ್ಲ ಭಯಂಕರವಾದ ಸ್ವಪ್ನವೆಂದು ತಿಳಿದನು. ಆಮೇಲೆ ಬೆಳತನಕ ನಿದ್ದೆಯೇ ಬರಲಿಲ್ಲ. ತನ್ನ ಈ ಅಶಾಂತಿಗೆ ಮೂಲ ಕಾರಣ ಅಟ್ಟದ ಹಲಗೆಯಲ್ಲಿರುವ ಚಿನ್ನದ ನಾಣ್ಯಗಳೇ. ಅವುಗಳನ್ನು ಒಯ್ದು ಮತ್ತೆ ಪಿಶಾಚಿಗಳಿಗೆ ಕೊಟ್ಟ ಹೊರತು ತನಗೆ ಮನಃಶಾಂತಿ ಇಲ್ಲವೆಂದು ತಿಳಿದನು. ಮರುದಿನ ಕತ್ತಲೆಯಾಗುವ ಹೊತ್ತಿನಲ್ಲಿ ಹೆಂಡತಿ ನೀರು ತರಲು ಹೋದ ಸಮಯ ನೋಡಿ ಹಲಗೆಯ ಮೇಲಿರುವ ಧನವನ್ನೆಲ್ಲ ಎತ್ತಿಕೊಂಡು ಕಾಡಿನಲ್ಲಿರುವ ಪಿಶಾಚಿ ಮರದ ಹತ್ತಿರ ಹೋದನು. ಈ ಸಾರಿ ನಮಸ್ಕಾರವೇನೂ ಮಾಡದೆ ಸುಟ್ಟ ಮರವನ್ನು ಆಶ್ರಯಿಸಿಕೊಂಡಿರುವ ದೊಡ್ಡ ಮನಸ್ಸಿನ ಪಿಶಾಚಿಯೇ, ಇಗೋ ನೀನು ಕೊಟ್ಟ ಧನವೆಲ್ಲ ತಂದಿದ್ದೇನೆ, ಕಷ್ಟಪಡದೆ ಸಿಕ್ಕಿದ ಹಣದಿಂದ ಮನುಷ್ಯನಿಗೆ ಸುಖವೇನಿಲ್ಲ ಎಂದು ಹೇಳಿ ಚಿನ್ನದ ನಾಣ್ಯಗಳ ಗಂಟನ್ನು ಪೊಟರೆಯೊಳಗೆ ಬಿಸುಟನು. ಆ ಕೂಡಲೇ ಪೊಟರೆಯೊಳಗಿನಿಂದ, ಯಾರೋ ಅವನು ಎಂದು ನೋವಿನ ಕೆಟ್ಟ ಧನಿಯ ದೊಡ್ಡ ಕೂಗೊಂದು ಕೇಳಿಸಿತು. ಗೋಪಾಲನು ಆಶ್ಚರ್ಯದಿಂದ ಪೊಟರೆಯೊಳಗೆ ಬಗ್ಗಿ ನೋಡಿದನು. ಕರ್ರಗೆ ದಷ್ಟಪುಷ್ಟನಾದ ಮನುಷ್ಯನೊಬ್ಬನು ತಲೆಯ ಮೇಲೆ ಕೈ ಒತ್ತಿಕೊಂಡು ನೋವನ್ನು ಅನುಭವಿಸಿಕೊಂಡಿದ್ದನು.
ಇವನೆಲ್ಲಿಂದ ಬಂದನೆಂದು ಗೋಪಾಲನು ಬೆರಗಾಗಿ ನೋಡುವಷ್ಟರಲ್ಲಿ ಆ ಪ್ರಾಂತದ ಜಮೀನ್ದಾರರ ನೌಕರರಿಬ್ಬರು ಓಡುತ್ತಾ ಅಲ್ಲಿಗೆ ಬಂದು ಯಾರು ಹಾಗೆ ಸಾಯುವ ಕೂಗು ಕೂಗಿದ್ದು ಎನ್ನುತ್ತಾ ಪಟರೆಯ ಬಳಿಗೆ ಬಂದು ಅಲ್ಲಿ ನೋವಿನಿಂದ ನರಳುವವನನ್ನು ನೋಡಿ ಅರೇ ನೀನೋ ಕಳ್ಳಕುಟ್ಟ ಜಮೀನ್ದಾರರ ಮನೆಯಿಂದ ಕದ್ದ ಸೊತ್ತನ್ನೆಲ್ಲ ಎಲ್ಲಿ ಅಡಗಿಸಿಟ್ಟಿದ್ದಿ ಹೇಳು ಎಂದು ಅವನ ತೋಳು ಹಿಡಿದು ಹೊರಕ್ಕೆ ಎಳೆದರು. ಆ ಕೂಡಲೇ ಪಟರೆಯ ಹಿಂಭಾಗದಲ್ಲಿದ್ದ ಬಿಲದೊಳಗಿನಿಂದ ದೊಡ್ಡದೊಂದು ಹೆಗ್ಗಣವು ಹೊರಗೆ ಹಾರಿ ಪದರಿನೊಳಗೆ ತೂರಿ ಮಾಯವಾಯಿತು. ಗೋಪಾಲನು ಅದನ್ನು ನೋಡಿ ಆಶ್ಚರ್ಯಪಡುತ್ತಾ ಜಮೀನ್ದಾರರ ನೌಕರರೊಂದಿಗೆ ಈಗ ಗೊತ್ತಾಯಿತು, ಬಿಲದೊಳಗೆ ಅಡಗಿಸಿಟ್ಟಿದ್ದ ಚಿನ್ನದ ನಾಣ್ಯಗಳನ್ನು ಹೆಗ್ಗಣವು ಈ ಪಟರೆಯೊಳಗೆ ಸೇರಿಸಿಡುವ ಕೆಲಸ ಮಾಡಿದೆ. ನಾನು ಇದೆಲ್ಲ ಪಿಸಾಚಿಯ ಕೆಲಸವೆಂದೇ ಅಂದುಕೊಂಡೇ ಎಂದೆನು. ನೌಕರನೊಬ್ಬನು ಗೋಪಾಲನ ತೋಳು ಹಿಡಿದು ಕಳ್ಳನ ನೆಂಟ ಕಟ್ಟುಕತೆ ಹೇಳುವೆಯಾ? ಜಮೀನ್ದಾರರ ಖಜಾನೆಯಿಂದ ದೋಚಿಕೊಂಡು ಬಂದವರು ಈ ಕಳ್ಳಕುಟ್ಟನು ನೀನು, ನಡೆಯಿರಿ ಜಮೀನ್ದಾರರಲ್ಲಿಗೆ ಎಂದೆನು. ಜಮೀನುದಾರರ ನೌಕರರು ಮರದ ಪಟರೆಯಲ್ಲಿ ಹುಡುಕಲು ನಾಣ್ಯಗಳು ಮಾತ್ರವಲ್ಲದೆ ಕೆಲವು ಬೆಲೆಬಾಳುವ ಆಭರಣಗಳೂ ಸಿಕ್ಕಿದವು. ಅವರು ಕಳ್ಳಕುಟ್ಟನನ್ನು ಗೋಪಾಲನನ್ನು ಜಮೀನುದಾರರಲ್ಲಿಗೆ ಕರೆದುಕೊಂಡು ಹೋದರು. ಜಮೀನುದಾರರು ವಿಚಾರಣೆ ನಡೆಸಿ ಹಳೆಯ ಕಳ್ಳನಾದ ಕುಟ್ಟನನ್ನು ಸೆರೆಮನೆಗೆ ಕಳುಹಿಸಿದರು. ಗೋಪಾಲನು ನಡೆದುದನ್ನೆಲ್ಲ ಹೇಳಿದನು. ಅದನ್ನು ಕೇಳಿ ಜಮೀನುದಾರರು, ಅಂತೂ ಕಳುವಾದ ಸೊತ್ತೆಲ್ಲ ನಿನ್ನಿಂದಲೇ ಮತ್ತೆ ದೊರಕಿತು, ನನಗೆ ಎಷ್ಟು ಬೇಕು ತೆಗೆದುಕೋ, ಅದು ನನ್ನ ಬಹುಮಾನವೆಂದು ತಿಳಿ ಎಂದರು. ಗೋಪಾಲನು ವಿನಯದಿಂದ, ಮನುಷ್ಯರೊಳಗೆ ಹಣದ ಆಶೆ ಎಂಬ ಪಿಶಾಚಿ ಇದ್ದೇ ಇರುತ್ತದೆ, ಈ ಅನುಭವದಿಂದ ಆ ಕಾಣದ ಪಿಶಾಚಿಯನ್ನು ಹೇಗೆ ಅಡ್ಡಗಿಸಬೇಕೆಂಬುದು ಗೊತ್ತಾಯಿತು. ನನಗೊಂದು ಸಣ್ಣ ಉದ್ಯೋಗ ಕೊಡಿಸಿದರೆ ಸಾಕು ಸ್ವಾಮಿ ಎಂದನು. ಆ ಮಾತಿಗೆ ಜಮೀನುದಾರರು ಸಂತೋಷಿಸಿ ಅವನಿಗೆ ತಮ್ಮ ದಿವಾಣದ ಕಚೇರಿಯಲ್ಲಿ ಗಣಕನ ಉದ್ಯೋಗವನ್ನು ಕೊಟ್ಟು ಆದರಿಸಿದರು.